ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲರಿಗೂ ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿಗೆ ಸ್ವಾಗತ. ಸೊ ಭಾಳಷ್ಟು ದಿವಸ ಆದಮೇಲೆ ತಮ್ಮನ್ನೆಲ್ಲ ಭೇಟಿ ಮಾಡೋಕೆ ಬಂದಿದ್ದೀನಿ. ಕಾರಣಾಂತರದಿಂದ ಈ ಸಮಯದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ಅನೇಕ ನಮ್ಮ ಸ್ನೇಹಿತರು ಕೇಳಿದರು ಮತ್ತಷ್ಟು ವೀಡಿಯೋಗಳನ್ನ ಹಾಕಿ ಅಂತ. ಅವರಿಗೋಸ್ಕರ ಈ ನವೋದಯ ಎಕ್ಸಾಮ್ನಲ್ಲಿ ಬರುವಂಥ ಕ್ರಿಟಿಕಲ್ ಕ್ವಶನ್ಗಳಿಗೆ ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಅಂತ ಎಲ್ಲ ಏನೇನು ಮಾಹಿತಿ ಬೇಕೋ ತಾವೇನೇನು ಕೇಳಿದಿರೋ ಅದನ್ನೆಲ್ಲ ಮತ್ತೊಮ್ಮೆ ವೀಡಿಯೋ ಮಾಡೋ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಹಾಕಿರೋ ವೀಡಿಯೋಗಳನ್ನ ನೋಡ್ತಾ ಇರಿ. ಸೊ ಈಗಾಗಲೇ ನವೋದಯ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ತಮಗೆಲ್ಲರಿಗೂ ಗೊತ್ತು. ಸೊ ಜನವರಿ 11th ಸಾಟರ್ಡೇ 2020 ಎಕ್ಸಾಮಿನೇಷನ್ ಡೇಟು ಫಿಕ್ಸ್ ಆಗಿದೆ. ಸೊ ಅಡ್ಮಿಷನ್ ಲಾಸ್ಟ್ ಡೇಟು 15th ಸೆಪ್ಟೆಂಬರು, ಆನ್ಲೈನಲ್ಲಿ ಅಡ್ಮಿಷನ್ ಎಂಡ್ ಆಗುತ್ತೆ. ಸೊ ಅಷ್ಟರೊಳಗಡೆ ಯಾರ್ಯಾರು ನವೋದಯಕ್ಕೆ ಸೇರಿಸ್ಬೇಕು ಅಂತಿದ್ರು ಪೇರೆಂಟ್ಸ್ಗಳು, ಅವರು ತಮ್ಮ ಮಕ್ಕಳನ್ನ ಸೇರಿಸ್ಬೋದು. 5ನೇ ಕ್ಲಾಸ್ನಲ್ಲಿ ಓದ್ತಾರಂಥ ಮಕ್ಕಳು ಎಲಿಜಿಬಲ್ ಆಗಿರ್ತಾರೆ. 9ರಿಂದ 13 ವರ್ಷದ ಒಳಗಿರಬೇಕು ಏಜ್ ಲಿಮಿಟು. ಸೊ ಯಾರ್ಯಾರು 5ನೇ ಕ್ಲಾಸಿಗೆ ಓದ್ತಾ ಇರ್ತಾರೋ ಅವರೆಲ್ಲ ನವೋದಯ ಎಕ್ಸಾಮಿನೇಷನ್ಗೆ ಎಲಿಜಿಬಲು. ಸೊ ಲಾಸ್ಟ್ ಡೇಟು 15 ಸೆಪ್ಟೆಂಬರ್ ಇರೋದ್ರಿಂದ ಈಗಲೇ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ್ದಿರುತ್ತೆ ಅಂತ ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಟೋಟಲಿ 80 ಕ್ವಶನ್ಸ್ ಇರುತ್ತೆ 100 ಮಾರ್ಕ್ಸ್ಗೆ. ಈಚ್ ಕ್ವಶನ್ಸ್ ಎಷ್ಟಿರುತ್ತೆ ಅಂದರೆ 1.25 ಮಾರ್ಕ್ಸ್ ಇರುತ್ತೆ. ಸೊ 80 ಕ್ವಶನ್ಸು 100 ಮಾರ್ಕ್ಸು. ಸೊ ಈಚ್ ಇದು ಅಂತಂದರೆ ಮೆಂಟಲ್ ಎಬಿಲಿಟಿ ಅನ್ನೋ ಇದು 40 ಕ್ವಶನ್ಸ್ ಇರುತ್ತೆ. ಅರ್ಥಮೆಟಿಕ್ ಟೆಸ್ಟು 20 ಕ್ವಶನ್ ಇರುತ್ತೆ ಮತ್ತು ಲ್ಯಾಂಗ್ವೇಜ್ ಟೆಸ್ಟು 20 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಿ 80 ಮಾರ್ಕ್ಸು, 1.25 ಒಂದು ಕ್ವಶನ್ಗೆ. ಸೊ ಟೋಟಲಿ 100 ಮಾರ್ಕ್ಸ್ ಆಗುತ್ತೆ. ಸೊ ಇದು ಇಲ್ಲಿ ಟೋಟಲ್ ಮಾರ್ಕ್ಸು 40, ಇದು 50 ಮಾರ್ಕ್ಸು 40 ಕ್ವಶನ್ಗೆ. ಇದು 20 ಕ್ವಶನ್ಗೆ 25 ಮಾರ್ಕ್ಸು, ಇದು 20-25. ಸೊ ಡ್ಯೂರೇಷನ್ ಅಷ್ಟೇ, ಟೋಟಲಿ 2 ಅವರ್ಸ್ ಇರುತ್ತೆ. ಈ ಫಸ್ಟ್ ಒನ್ ಮೆಂಟಲ್ ಎಬಿಲಿಟಿಗೆ 60 ಮಿನಿಟ್ಸು, ಸೊ ಆಮೇಲೆ 30 ಅಂತ. ಸೊ ಅದು ಟೋಟಲ್ 2 ಅವರ್ಸ್ ಇರೋದ್ರಿಂದ ನೀವು ಯಾವ ರೀತಿ ಆನ್ಸರ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 2019-20 ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಆಗಿದೆ, ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಬ್ರೀಫಾಗಿ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಅದು ಏನೇನು ಬರುತ್ತೆ ಅಂತ ನಮ್ಮ ಪ್ರೀವಿಯಸ್ ವೀಡಿಯೋಗಳಲ್ಲಿ ನೋಡಿ ಹಾಕಿದ್ವಿ ಭಾಳಷ್ಟು ಇದನ್ನು. ಅದರಲ್ಲಿ ಕೆಲವರು ನನ್ನ ಸ್ನೇಹಿತರು ಕೇಳಿರೋ ಕ್ವಶನ್ಗಳು ಯಾವುದು ಕ್ರಿಟಿಕಲ್ ಇರುತ್ತೆ ಮ್ಯಾಥಮೆಟಿಕ್ಸಲ್ಲಿ, ಅದನ್ನು ಮತ್ತಷ್ಟು ನಾವಿಲ್ಲಿ ಸಾಲ್ವ್ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಸೊ ಈಗ ನಾವು ಮತ್ತೆ ನಿಮಗೆ ಬೇಕಾದಂಥ ಸೊಲ್ಯೂಷನ್ಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡ್ತೀವಿ. ತಮಗೆಲ್ಲರಿಗೂ ಧನ್ಯವಾದ.